ವದೇ ರಾಮಾನುಜಾಯ ನಮಃ ಅಸ್ಮದ್ ಗುರು ಪರಂಪರಾಯೈ ನಮೋ ನಮಃ. ಹ್ಯಸ್ತನೇ ವರ್ಗೆ ವ್ಯಾಪಕನ್ಯಾಸಃ ಆಲೋಕ್ಯಮಾನಃ ಆಸೀತ್. ತತ್ರ ಅಷ್ಟಾಕ್ಷರ್ಯಾಃ ದೇಹೇ ಸ್ಥಿತಿನ್ಯಾಸಃ ಲಯನ್ಯಾಸಃ ಸೃಷ್ಟಿನ್ಯಾಸಃ ಇತಿ ಕ್ರಮಃ ಆಲೋಕಿತಃ. ತತಶ್ಚ ತತ್ರ ದೇಹೇ ಅಂಗನ್ಯಾಸಃ ಷಡಂಗನ್ಯಾಸಃ ವೃದ್ಧೋಲ್ಕಾದಿಮಂತ್ರೇಭ್ಯಃ ಅಪಿ ಕಾರ್ಯಃ. ಓಂ 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 ಜ್ಞಾನಾಯ ಹೃದಯಾಯ ನಮಃ. ಕೃದ್ಧೋಲ್ಕಾಯ ಜ್ಞಾನಾಯ ಹೃದಯಾಯ ನಮಃ. ಓಂ ನಂ ಓಂ ಮಹೋಲ್ಕಾಯ ಐಶ್ವರ್ಯಾಯ ಐಶ್ವರ್ಯ ಓಂ 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 ವೀರೋಲ್ಕಾಯ ಶಕ್ತ್ಯೈ ಶಿಖಾಯೈ ವಷಟ್. ಓಂ ನಾಂ ಓಂ ದ್ಯುಲ್ಕಾಯ ಬಲಾಯ ಕವಚಾಯ ಹುಂ. ಓಂ ಓಂ ಯಂ ನಾಂ ಯಂ ಓಂ ತೇಜೋಲ್ಕಾಯ ಐಶ್ವ ತೇಜೋಲ್ಕಾಯ ತೇಜಸೇ ನೇತ್ರಾಭ್ಯಾಂ. ಓಂ ರಾಮ್ ಓಂ ವೀರ್ಯಾಯ ರಾಮ್ ಓಂ ಮಹೋ ಸಹಸ್ರೋಲ್ಕಾಯ ವೀರ್ಯಾಯ ಅಸ್ತ್ರಾಯ ಷಟ್ ಭೂರ್ಭುವಸ್ಸುವರೋಂ ಇತಿ ದಿಗ್ಬಂಧಃ. ಅಥವಾ ಓಂ ರಾಮ್ ಓಂ ತೇಜೋಲ್ಕಾಯ ನೇತ್ರಾಭ್ಯಾಂ ವೌ ಷಟ್. ಓಂ ನಾ ಯಂ ಓಂ ನಾರಾಯಣಾಯ ಓಂ ಯಂ ಓಂ ಸಹಸ್ರೋಲ್ಕಾಯ ವೀರ್ಯಾಯ ಅಸ್ತ್ರಾಯ ಫಟ್. ಅನಂತರಂ ಪುನಃ ಓಂ ನಾಂ ಓಂ ಕೃದ್ಧೋಲ್ಕಾಯ ಜ್ಞಾನಾಯ ಹೃದಯಾಯ ನಮಃ. ಓಂ ಯಂ ಓಂ ಮಹೋಲ್ಕಾಯ ಶಿರಸೇ ಸ್ವಾಹ ಐಶ್ವರ್ಯಾಯ ಶಿರಸೇ ಸ್ವಾಹ ಇತಿ ಅಂತಿಮಸ್ಯ ಅಕ್ಷರದ್ವಯಸ್ಯ ಕೃತೆ ಪುನಃ ಹೃದಯನ್ಯಾಸಃ ಶಿರೋನ್ಯಾಸಃ ಅಥವಾ ಜ್ಞಾನಮಂತ್ರಂ ಏವಂಚ ಶಿರೋಮಂತ್ರಂ ಇತಿ ಏತಾಭ್ಯಾಂ ನ್ಯಾಸಃ ಕಾರ್ಯಃ ಇತಿ ಕ್ರಮಃ ಅಸ್ಮಾಭಿಃ ಆಲೋಕಿತಃ. ತತಶ್ಚ ಮಂತ್ರನ್ಯಾಸ ಅನಂತರಂ ಆತ್ಮನಿ ಏವ ವಿರಾಜಮಾನಃ ಪರಮಪುರುಷಃ ಅಂತರ್ಯಾಮಿ ರೂಪೇಣ ತಮೇವ ಮನಸಿ ನಿಧಾಯ ಆತ್ಮನಿ ಮಂತ್ರನ್ಯಾಸಃ ಕ್ರಿಯತೆ. ತದಾನೀಂ ಏಷಃ ಸ್ವತಃ ಸ್ವಾಂ ಸ್ವಾಂತರ್ಯಾಮಿಕಂ ನಾರಾಯಣಂ ಮತ್ವಾ ಏವ ಕರೋತಿ. ಅತಃ ಸ್ವಸ್ಮಿನ್ನಪಿ ತತ್ರ ಆಯುಧಾದಿ ನ್ಯಾಸಃ ಅಪಿ ಕಾರ್ಯಃ. ಮುದ್ರಾನ್ಯಾಸಃ ಕಿರೀಟಾದಿ ಮುದ್ರಾಃ ಕಿರೀಟಂ ಕುಂಡಲಂ ವನಮಾಲಾಂ ಶ್ರೀವತ್ಸಂ ಕೌಸ್ತುಭಂ ಚಕ್ರಂ ಏವಂಚ ಶಂಖಂ ಪದ್ಮಂ ಏವಂ ಗದಾಂ ಗದಾಮುದ್ರಾದೀಂಶ್ಚ ಪಾದಾಗ್ರೇ ಗರುಡಮುದ್ರಾಂಚ ಪ್ರದರ್ಶ್ಯ ಅಷ್ಟಾಕ್ಷರಿ ಮೂರ್ತಿ ಧ್ಯಾನಂ ಕುರ್ಯಾತ್. ಅಥವಾ ತತ್ರ ಕಿರೀಟಾದಿ ನ್ಯಾಸಃ ಕಾರ್ಯಃ ಇತಿ ಕೃತ್ವಾ ತತ್ರ ಕಿರೀಟಂ ಕುಂಡಲಂ ವನಮಾಲಾಮಿತ್ಯೇವಂ ರೂಪೇಣ ನ್ಯಾಸಂ ತತ್ರ
ಹಸ್ತಸ್ಯ ಕರಯೋಃ ಮಧ್ಯೆ ಕೃತ್ವಾ ತಸ್ಯೈವ ಪೂರ್ಣರೂಪೇಣ ಏವಂ ಶರೀರೇ ನ್ಯಾಸಂ ಕೃತ್ವಾ ಪೂರ್ಣಮಪಿ ಕರ್ತುಂ ಶಕ್ಯತೆ. ಸನ್ಯಾಸ ಸಂದರ್ಭೇ ಕಿರೀಟಂ ಕುಂಡಲಂ ವನಮಾಲಾಮಿತ್ಯೇವಂ ರೂಪೇಣ ಕಥನಾಪೇಕ್ಷೆಯ ಕಿರೀಟಾದಿ ಮಂತ್ರಪುರಶ್ಚರಣಕ್ರಮಃ ಅಪಿ ಅಸ ಸಹಸ್ರದೀಧಿತಿ ಯುಕ್ತಾಯ ಸಹಸ್ರದೀಧಿತಿ ಚಿರಿಚ ವಿಗ್ರಹಾಯ ಕಿರೀಟಾಯ ನಮಃ ಸಮಸ್ತ ಸೌಭಾಗ್ಯಜನಿ ಸರ್ವಪ್ರದ ವನಮಾಲಾಯ ನಮಃ ಸರ್ವಲಕ್ಷಣ ಸಂಪತ್ಪ್ರದಾಯ ಶ್ರೀವತ್ಸಾಯ ನಮಃ ವಾಂಛಿತ ಅಶೇಷ ಸಿದ್ಧಿಪ್ರದಾಯ ಮಹಾಚಿಂತಾಮಣೇ ಕೌಸ್ತುಭಾಯ ನಮಃ ಸಮುದ್ರಮೂರ್ತಿಯೇ ನಮಃ ವೇಲಮಾತ್ರೇ ವಿದ್ಯೇ ಸ್ವಾಹ ಪ್ರಭವಿಷ್ಣವೇ ಕಾಲಮೂರ್ತಯೇ ಹುಂಪಟು ಸರ್ವಾಂತಶ್ಚಾರಿಣೇ ಗಗನಮೂರ್ತಯೇ ನಮಃ ಇತಿ ಆಯುಧಾರಿನ್ಯಾಸಂ. ಓಂ ನಮೋ ಓಂ ಕ್ಷಿಪಸ್ವಾಹ ಪಕ್ಷಿಸ್ವಾಹ ಇತಿ ತತ್ ಅಥವಾ ಪ್ರಾಣಾತ್ಮನೆ ಸತ್ಯಾಯ ನಮಃ ಇತಿ ಮಂತ್ರೇಣಾಪಿ ತಸ್ಯ ಗರುಡ ಮುದ್ರಾ ಪ್ರದರ್ಶನಂ ಕರ್ತುಂ ಶಕ್ನೋತಿ. ಯಶಃ ಅಪಿ ಅಪರಃ ಉತ್ತಮಃ ಕ್ರಮಃ. ಸಾಮಾನ್ಯ ಕ್ರಮೇಣ ಅಭ್ಯಾಸಃ ಭವತಿ ಚೇತ್ ಅನಂತರಂ ಉತ್ತಮ ಕ್ರಮೇಣ ಪ್ರಯಾಸಂ ಕೃತ್ವಾ ಅಧಿಗಂತುಂ ಶಕ್ನುಮಃ. ತತ್ರ ಅಪರೋಪಿ ಕ್ರಮಃ ಯಥಾ ಕಿರೀಟಂ ಕುಂಡಲಂ ಇತಿ ಅತ್ತನ್ಯಾಸಃ ಕ್ರಿಯತೆ ತದ್ವದೇವ ಸಹಸ್ರದೀಧಿ ಚಿರಿತ ವಿಗ್ರಹಾಯ ಕಿರೀಟಾಯ ನಮಃ ಸಮಸ್ತ ಸೌಭಾಗ್ಯಜನನಿ ಸರ್ವಪ್ರದ ವನಮಾಲಾಯ ನಮಃ ಸರ್ವಲಕ್ಷಣ ಸಂಪತ್ಪ್ರದಾಯ ಶ್ರೀವತ್ಸಾಯ ನಮಃ ವಾಂಛಿತಾಶೇಷ ಸಿದ್ಧಿಪ್ರದಾಯ ಮಹಾಚಿಂತಾಮಣೇ ಕೌಸ್ತುಭಾಯ ಸ್ವಾಹ ಕೌಸ್ತುಭಾಯ ನಮಃ ವೇದಮಾತ್ರೇ ವಿದ್ಯೇ ಸ್ವಾಹ ಪ್ರಭ ಸಮುದ್ರಮೂರ್ತಿಯೇ ನಮಃ ಪ್ರಭವಿಷ್ಣುವೇ ಕಾಲಮೂರ್ತೇ ಒಂಬಟು ಸರ್ವಾಂತಶ್ಚಾರಣೇ ಗಗನಮೂರ್ತಿಯೇ ನಮಃ ಓಂ ಕ್ಷಿಪಸ್ವಾಹ ಪಕ್ಷಿಸ್ವಾಹ ಅಥವಾ ಪ್ರಾಣಾತ್ಮನೇ ಸತ್ಯಾಯ ನಮಃ ಇತಿ ನ್ಯಾಸಂ ಕೃತ್ವಾ ತಮೇವ ಮೂರ್ಧಾದಿ ಪಾದ ಪರ್ಯಂತಂ ಏವಂ ರೂಪೇಣ ಕುರಿಯಾತ್ ಆವಾಹನ ನಾಸ್ತಿ ಏವಂ ರೂಪೇಣ ನ್ಯಾಸ ನಾಮ ಶರೀರೇ ನ್ಯಾಸ ಖಲು ಅತಃ ತತ್ ಶರೀರೇ ಏವಂ ರೂಪೇಣ ಭವತಿ ನ್ಯಾಸ. ತದಪಿ ಕರ್ತುಂ ಶಕ್ಯತೆ ಸೋಪಿ ಏಷಃ ಉತ್ತಮಃ ಏಕಃ ಕ್ರಮಃ. ಸಕಲೋಪಿ ಕ್ರಮಃ ಅನೇನ ಭಗವಚ್ಛಾಸ್ತ್ರವಿದ ಜ್ಞಾನಿನ ಉತ್ತಮೇನ ಅರ್ಚಕೇನ ಜ್ಞೇಯ. ಉತ್ತಮೇನ ಅರ್ಚಕೇನ ಜ್ಞೇಯ ತತಶ್ಚ ಅಷ್ಟಾಕ್ಷರ ಮೂರ್ತಿ ಧ್ಯಾನ ಚತುರ್ಭುಜಮುದಾರಾಂಗಂ ಚಕ್ರಾಬ್ಜಾಯುಧ ಸೇವಿತಂ ಕಾಲಮೇಘ ಪ್ರತೀಕಾಶಂ ಪದ್ಮಪತ್ರಾಯತೇ ಕ್ಷಣಂ ಪೀತಾಂಬರಧರಂ ಸೌಮ್ಯಂ ಪ್ರಸನ್ನೇಂದು ನಿಭಾನನಂ ಚಾರುಕಾಶಂ ಸುತಾಮ್ರೋಷ್ಟಂ ರತ್ನೋಜ್ವಲಿತಕುಂಡಲಂ ಶುಭ್ರೋಲಲಾಟಮಕುಟಂ ಘನಕುಂಚಿತಮೂರ್ಧಜಂ ಲಲಾಟತಿಲಕಂ ಸೌಮ್ಯಂ ದೀಪವತ್ ಶ್ವೇತಮೃತ್ಸ್ನಯಾ ಸ್ಫುರದ್ಭಾಸ್ಕರವರ್ಣಾಭಂ ಶೋಭಿತಂ ವನಮಾಲಯಾ ಪ್ರದ್ಯೋತನ ಸಹಸ್ರಾಭಭೂಷಣೈರಪಿ ಮಂಡಿತಂ ದಿವ್ಯಚಂದನಲಿಪ್ತಾಂಗಂ ದಿವ್ಯಮಾಲಾ ವಿಭೂಷಿತಂ ಶ್ರೀಭೂಮಿಭ್ಯಾಂ ಸುಖಾಸೀನಂ ಸ್ವರ್ಣಸಿಂಹಾಸನೇ ಶುಭೇ ಧ್ಯಾತ್ವೈವಂ ದೇವದೇವೇಶಂ ಮಂತ್ರಜಾಪ ಪರೋ ಭವೇತ್ ಇತಿ ಧ್ಯಾನ. ಏಷಃ ಧ್ಯಾನ ಮಂತ್ರಃ ಅಪಿ ಸರ್ವೋತ್ಕೃಷ್ಟಃ ಧ್ಯಾನ ಶ್ಲೋಕಃ. ಹಲೋ ಶರಿ ಕ್ಲಾಸ್ ಪಾಂಚರಾತ್ರ ನೇಪಾಳ.
ಸೌಖ್ಯದಾನೆ ಎಲ್ಲರ? ಓಕೆ, ರಾಧೆ ಕೃಷ್ಣ. ಗುಡ್ ನೈಟ್. ಹಾ, ಓ ಹಂಗೆ ನಿಂತ್ಕೋಚ, ಅದು ಹಿಂಗೆ ತೇಡ್ಕೊಂಡೇ ಇರ್ಕೇನೆ. ಸರಿ, ಕೊಂಡ ಅದೇ ಮಾಲೆ ಇರ್ತದೆ. ಥ್ಯಾಂಕ್ ಯು. ಏತದ್ ಧ್ಯಾನ ಶ್ಲೋಕಃ ಅತಿ ಸರಳ ಸುಲಭಃ ವರ್ತದೆ. ಸಹ ಭಗವತಃ ಅನುಧ್ಯಾನಮೇವ ಏತಾದೃಶಂ ಕಾರ್ಯಂ. ಯಥಾ ಸಂಧ್ಯಾವಂದನಾದಿ ಉಪಾಸನ ಪಾಠನ ಸಮಯೇ ಅಸ್ಮತ್ಕೃತೆ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ಇತ್ಯಾಕಾರಕಂ ಶ್ಲೋಕಂ ಪಾಠಯಂತಿ. ಯಶ್ಚ ಅಯಂ ಶ್ಲೋಕಃ ಶ್ರೀಮದ್ ಭಾಗವತೆ ವರ್ತತೆ. ಸವಿತೃಮಂಡಲೆ ಮಧ್ಯೆ, ಮಂಡಲಸ್ಯ ಮಧ್ಯೆ ವಿರಾಜಮಾನಃ ಸಹ ಶ್ರೀಮನ್ನಾರಾಯಣಃ ಚತುರ್ಭುಜಃ ಸುಂದರಃ. ಶ್ರುತೌ ಉಪನಿಷತ್ಸು ಉಕ್ತರೀತ್ಯಾ ಕಮನೀಯ ಹಿರಣ್ಯಕೇಶಃ ಆಪ್ರಣಖಾತ್ ಸರ್ವೇವ ಸುವರ್ಣಃ ಇತ್ಯೇವಂ ರೂಪೇಣ ಚಾಮೀಕರ ವಿಗ್ರಹಃ ಪರಮಪುರುಷಃ. ತಸ್ಯ ಪರಮಪುರುಷಸ್ಯ ಅನುಧ್ಯಾನಂ ಮಂತ್ರಪುರಶ್ಚರಣ ವೇಳಾಯಾಂ ಕಥಂ ಸಹ ಧ್ಯೇಯಃ ಇತಿ ಧ್ಯಾನೇ ಅಸ್ಮತ್ಕೃತೆ ದಿಗ್ದರ್ಶನಂ ಪ್ರಾಪ್ತಂ ಭವೇತ್. ಅತಃ ಏಷಃ ಧ್ಯಾನಶ್ಲೋಕಃ. ಧ್ಯಾನಶ್ಲೋಕಮುಕ್ತ್ವಾಪಿ ಅನಂತರಂ ಧ್ಯಾನಮೇವ ನ ಕೂರ್ಮಃ, ಕೇವಲಂ ಮಂತ್ರಪುರಶ್ಚರಣಂ ಕೂರ್ಮಃ. ಇತಸ್ತತಃ ಅನ್ಯತ್ರ ಕುತ್ರಾಪಿ ಚಿಂತನಾದಿಕಂ ಕುರುವಂತಃ ಕದಾಚಿತಿ ಚಕ್ಷುರ್ನಿಮೀಲನಪಿಯಮಪಿ ನ ಕೂರ್ಮಃ, ತಥೈವ ಕೂರ್ಮಃ. ಅತಃ ಮಂತ್ರಜಾಪ ಪರೋ ಭವೇತ್. ಮಂತ್ರಸ್ಯ ಅಸ್ಯ ಪುರಶ್ಚರಣಪರಃ ಭವೇತ್. ಏವಂ ದೇವದೇವೇಶಂ ಧ್ಯಾತ್ವಾ ಇತಿ ಸ್ಪಷ್ಟಯತಿ. ಅತಃ ಸಹ ಪರಮಪುರುಷಃ ಉದಾರಾಂಗಃ ಚತುರ್ಭುಜಃ ಉದಾರಗುಣಶೀಲಃ ಖಲು ತಾವದೌದಾರ್ಯಂ. ಅತಏವ ಅಸ್ಮದ್ ರಕ್ಷಣ ಭಾರಂ ವಹನ್ ಸರ್ವದಾ ಶಂಖಚಕ್ರಧರಃ ಭವತ್. ಸರ್ವಾನಾಂ ಸಮೇಷಾಂ ಕೃತೆ ಯಸ್ಮಾತ್ ಕಸ್ಮಾಚಿತ್ ಯದಾ ಕದಾಪಿ ಕ್ಲೇಶಃ ಸಮುದ್ಭವೇತ್. ಅತಃ ಸಹ ಸಜ್ಜಃ ವರ್ತತೆ ಸರ್ವದಾ ಶಂಖಚಕ್ರಧರಃ ಆಯುಧಧರಃ. ತಾವದ್ ಔದಾರ್ಯಂ ಉದಾರಭಾವಃ. ಅನ್ಯಥಾ ಯದಾ ಅಪೇಕ್ಷಾ ತದಾನೀಂ ತು ಆಯುಧಂ ಉಪಾದಾಯ ಗಚ್ಚಾಮಿ ಇತಿ ಚಿಂತಯೇತ್. ಏವಂತು ನಾಸ್ತಿ, ಸರ್ವದಾ ತದ್ಧರಃ ಏವ ಭವತಿ. ಪಾಂಚಜನ್ಯಂತು ಜ್ಞಾನಸ್ಯ ಪ್ರತೀಕಂ. ಸರ್ವದಾ ಜ್ಞಾನಂ ಅಸ್ಮತ್ಕೃತೆ ಅನುಗ್ರಹಂ ಕುರುವನ್ನೇವ ಸಹ ವಿರಾಜತೆ. ಉದಾರಾಂಗಂ ತಂ ಚಕ್ರಾದ್ಯಾಯುಧೈಃ ಏಕರೀತ್ಯಾ ತು ತೈಃ ಆಯುಧೈಃ ಭೂಷಿತಃ. ಪರಂತು ತಾನಿ ಆಯುಧಾನ್ಯಪಿ ತದೀಯ ಹಸ್ತೇ ವಿರಾಜಂತಃ ಸಂತಃ ಪರಮಪುರುಷಸ್ಯ ಸೇವನಂ ಕುರುವಂತಿ. ಅತಃ ಚಕ್ರಾದಿಭಿಃ ಆಯುಧೈಃ ಅಯಂ ಕಮನೀಯ ವಿಗ್ರಹಃ ಪರಮಪುರುಷಃ ಸೇವ್ಯಮಾನಃ ಭವತಿ. ಅತಃ ಚಕ್ರಾದ್ಯಾಯುಧ ಸೇವಿತಃ ಇತ್ಯೇವಂ ರೂಪೇಣ ತತ್ರ ವಾಕ್ಯಂ. ತಾದೃಶಂ ತಂ ಪರಮಪುರುಷಂ ಕಾಲಮೇಘ ಪ್ರತೀಕಾಶಂ ಘನಶ್ಯಾಮಂ ಇತ್ಯರ್ಥಃ. ಘನೈವ ಶ್ಯಾಮಃ, ಘನಃ ಮೇಘಘನಃ ಕಾಲಮೇಘಃ ತತ್ಪ್ರತೀಕಃ.
तत्प्रतीक शोभा अतः तत्प्रतीकाशम तत्प्रतीक तत्समान शोभायुक्तम पद्मपत्रायते क्षणम पुंडरीकनयनम इत्यर्थः। पद्मपत्रस्य पद्मपत्रवत् तदीयं नयनं सुशोभमानं भवति मृदुमधुरमपि भवति। विद्यमानः सः पीताम्बरधरः सौम्यः सुमुखः सौम्यगुणसम्पन्नः सर्वदा प्रसन्नः यथा प्रसन्नः इन्दुः सर्वदा प्रसन्नो भवति सूर्यः सर्वदा धर्मयुक्तो भवति अप्रसन्नैव भाति। अधिकाधिकं घर्मादिकमस्मत्कृते प्रसारयति सर्वदा प्रसन्नवदनः। अतः इन्दुवत् इन्दोः यथा निभा प्रसन्ना एव भवति तादृशप्रसन्ननिभाप्रकाशः तत्सदृशं तादृशम् एतस्य आननं मुखं चारुकाशम् अत एव चारु सुन्दररूपेण प्रकाशते सुताम्रोष्टं ताम्रोष्टम् ओष्ठं ताम्रं कमलस्य कमलसदृश ओष्ठम् इत्यर्थः। तावन्मृदुमधुरं तत्तादृशरक्तताम्रपुष्पवर्णं युक्तम् इत्यर्थः। रत्नोज्ज्वलितकुण्डलं कुण्डलं ज्वलमानकुण्डलधरः रत्नं चेत् तद् ज्वलते प्रकाशते एवं रूपेण विद्यमानं कुण्डलं ललाटतिलकं शुभ्रूललाटमकुटं मकुटं किरीटं शुभ्रूललाटमकुटं भ्रूपरिमितं सम्यक् समीपमायाति। तत्र भ्रू अस्ति खलु ललाटः अस्ति खलु तदुभयमपि एतस्य किरीटस्य कारणेन मुकुटस्य कारणेन भूषते अथवा ललाटस्य कारणेन भ्रूसौन्दर्यस्य कारणेन किरीटम् एवं रूपेण काशते एवं रूपेण विद्यमानं तत् आभरणधारिणं तत्तादृशं परमपुरुषं वनमालया शोभितं तदीयदिव्यमङ्गलविग्रहे वनमाला वर्तते यस्याश्च वनमालायाः दर्शनमात्रेणैव अस्मत्कृते सर्वलक्षणसम्पत् अनुग्रहः भवति। तत्तादृशं मालयमदत्तादृशं परमपुरुषं प्रद्योतनसहस्राभं सहस्राभं प्रद्योतनसहस्रम् प्रकर्षेण सर्वदा द्योतमानः एकद्योतमानदीपः नास्ति सहस्रं सहस्रदीपानां द्युतिः प्रकाशः भवति चेत् यथा शोभाविशेषः भवति तत्तादृशशोभायुक्तं येनं परमपुरुषम् इत्यर्थः। प्रद्योतनसहस्राभं भूषणैरपि मण्डितं विभिन्नैः आभूषणैः अपि एषः मण्डयमानः वर्तते पूर्णरूपेण तेषाम् आभूषणानां धारणं कुर्वन् विराजमानः वर्तते विविधानां विभिन्नानां च एतेषाम् आभूषणानां धारणं दीपमाला इव भवति सहस्रदीपानां प्रज्वलनं भवति चेत् यथा प्रकाशः भवति तथा एतेषाम् आभूषणानां
ज्वालया प्रकाशेन एषः अतिशायितरूपेण ज्वलमानः वर्तते, अथवा एतस्य प्रकाशेन एतानि आभूषणानि स्वतः ज्वलमानानि भवन्ति, अन्यथा तेषां कृते तु शोभा नास्ति। परमपुरुषदिव्यविग्रहमङ्गलविग्रहसम्बन्धेन तेषां कृते शोभा। एवं रूपेण विभिन्नैः आभूषणैः भूषितं तं नारायणं परमपुरुषं भगवन्तम् ईदृशं सुखासीनं तिष्ठन्तं न सुखेन आसीनः वैकुण्ठनाथः वैकुण्ठनारायणः कथं वर्तते श्रीभूमिभ्यां सह श्रीभूमिनीलासखितम् इत्येवं रूपेणापि उच्यते। अतः तादृशविभिन्नैः महिषीभिः तैः ताभिः विशिष्टः, अतः सर्वदा आनन्देन विलसमानः एव तत्र विराजमानः वर्तते। तत्तादृशं कुत्र स्वर्णसिंहासने शुभे स्वर्णसिंहासने सुखेन आसीनं तत्तादृशं परमपुरुषं देवादिदेवं देवदेवेशं देवादिदेवः यः इन्द्रः तत्कृतेऽपि ईशः एवं रूपेण विद्यमानं एनं परमपुरुषं यथा इदानीमुक्तं तथैव ध्यात्वा मन्त्रजापपरः भवेत्। एवं रूपेणैव परमपुरुषस्य सततमनुसन्धानं कुर्वन् मन्त्रपरस्पुरश्चरणं कुर्यात्। अत एव ध्यानश्लोकपुरस्सरं मन्त्रजपः कार्यः इत्युच्यते। ध्यानश्लोकस्य उच्चारणेन श्रवणेन परमपुरुषदिव्यमङ्गलविग्रहस्य अनुसन्धानप्रकारः एकः अस्मत्कृते अनुगृहीतः भवति, तदनुसन्धानपुरस्सरमेव मन्त्रजपं मन्त्रस्य पुरश्चरणं कुर्यात्। मन्त्रजापपरो भवेत्। एवं मन्त्रजप अनन्तरं मानसयागक्रमः। परमपुरुषः अत्र विराजमानः वर्तते हृदयगुहायां, तस्य दिव्यमङ्गलविग्रहविशिष्टवेषेण विद्यमानस्य तस्य आराधनं कर्तव्यं। यदाराधनं दिव्यमङ्गलविग्रहम् अवलम्ब्य क्रियते तत्कृते बाह्य आराधनम् इति नाम। बाह्य आराधनमेव बाह्ययागः इत्युच्यते। यागः इति चेत् आराधनमेव यज् देवपूजायाम्, अतः बाह्ययागः सः। बाह्ययागात् प्राक् अन्तरयागः एकः कार्यः, तदेव अन्तः क्रियमाणः यागः। अन्तः इति चेत् कुत्र शरीरस्य अन्तः इति न भवति, शरीरस्य अन्तः यागः आराधनमिति चेत् कथं तन्न भवितुमर्हति, तत् मनसा एव अनुसन्धानम्। अतः तत्कृते मनसा क्रियमाणः यागः आराधनं मानस आराधनं मानसयागः इति नाम। एवञ्च बाह्ययागः बाह्ययागात् पूर्वं मानसयागः अनुष्ठेयः। सर्वदा सर्वत्रापि एकः प्राध्यापकः वर्गम् अध्यापनार्थं प्रविशति चेत् तत्पूर्वं तेन अध्याप्यमानविषयस्य अभ्यासः कार्यः, नाम अध्ययनं कर्तव्यम्। अध्ययनं कृतं चेत् वर्गं प्रविश्य पाठयितुं प्रभवति इति वक्तुं न शक्यते। अध्ययनं कृत्वापि
ಪಾಠಯಿತುಂ ಸಮರ್ಥೋ ನಭವತಿ ಯಾವತ ಪಾಠನ ವಿಷಯಕ ಅಭ್ಯಾಸನ್ನ ಕರೋತಿ. ಅತಃ ಅಧೀತ್ಯ ತದ್ವಿಷಯಕ ಅಧ್ಯಾಪನ ಮಾನಸ ಅನುಚಿಂತನಂ ಕರ್ತವ್ಯ. ಅಯಂಚ ಅದ್ಯತನ ವಿಷಯ ಪಾಠ್ಯ ವಿಷಯ ಅಯಂ ವಿಷಯ ಮಯಾ ವರ್ಗಂ ಪ್ರವಿಶ್ಯ ತ್ರಿಂಶದಧಿಕಾನಾಂ ಛಾತ್ರಾಣಾಂ ಕೃತೆ ಇತ್ಥಂ ಕ್ರಮೇಣ ಅಧ್ಯೇಯಃ ಅಧ್ಯಾಪನೀಯಃ ಇತಿ ಏಕಂ ಮಾನಸಂ ಚಿಂತನಂ ಕೃತ್ವಾ ಪೂರ್ವ ಯೋಜನಾ ಏಕಾ ಯೋಜನೀಯ ಭವತಿ. ತದೇವ ಪಾಠ ವಿಷಯಕ ಉಪಾಯ ಸರಣಿ ಲೆಸನ್ ಪ್ಲಾನಿಂಗ್ ಇತ್ಯಂ ರೂಪೇಣ ಉಚ್ಯತೆ. ತತ್ ಕರ್ತವ್ಯಂ ತದಾನೀಮೇವ ಸಮ್ಯಕ್ ಪಾಠಯಿತುಮರ್ಹತಿ ಅಧ್ಯಾಪಯಿತುಮರ್ಹತಿ. ಯದಿ ಅಧ್ಯಾಪನೆ ಪೂರ್ಣರೂಪೇಣ ಅಭ್ಯಸ್ತಃ ಅಧ್ಯಾಪನೆ ಪೂರ್ಣರೂಪೇಣ ಅಭ್ಯಸ್ಯ ವಿದ್ವಾನ್ ಸಂಜಾತಃ ವೈದುಷ್ಯಂ ಮೇಧಾವಿಲಾಸಃ ಪ್ರಾಪ್ತಃ ತದಾನೀಂ ಕದಾಚಿತ್ ಪೂರ್ವಾವಲೋಕನಂ ನಾಪೇಕ್ಷಿತಂ ಸ್ಯಾತ್ ಪೂರ್ವ ಸಿದ್ಧತಾಪಿ ನಾಪೇಕ್ಷಿತಾ ಸ್ಯಾತ್ ಲೆಸನ್ ಪ್ಲಾನಿಂಗ್ ಅಪಿ ಅನಪೇಕ್ಷಿತಂ ಭವೇತ್. ಪರಂತು ಯಹ ಕೃತ್ವೈವ ವರ್ಗಂ ಪ್ರವಿಶತಿ ಅಧ್ಯಾಪಯತಿ ಕಥಾವೇದಿಕಾಂ ವೇದಿಕಾಂ ಅಧಿರೋಹತಿ ಸಹ ಉತ್ತಮಃ ಅತ್ಯುತ್ತಮಃ ಪ್ರಸ್ತೋತಾ ಭವತಿ ವಿಷಯ ಪ್ರಸ್ತಾವಕೃತ್ ಭವತಿ. ವಿಷಯಂ ಸ್ಪಷ್ಟರೂಪೇಣ ಅಭಿವ್ಯಂಜಯಿತು ಅರ್ಹತಿ ಅನ್ಯಥಾ ತು ನ. ಅತಃ ಯೋಯಂ ಬಾಹ್ಯಯಾಗಂ ಕರೋತಿ ತತ್ಪೂರ್ವಂ ಅಸ್ಮದಂತಃ ಏವ ಹೃದಯ ಗುಹಾಯಾಂ ವಿರಜ ವಿರಾಜಮಾನಂ ಭಗವಂತಂ ಧ್ಯಾತ್ವಾ ತತ್ಕೃತೆ ಮನಸಾ ಏವ ಆರಾಧನಂ ಸಮರ್ಪಣೀಯಂ. ತತ್ಕೃತೆ ಏವ ಮಾನಸಯಾಗಃ ಇತ್ಯುಚ್ಯತೆ. ಮಾನಸಯಾಗಃ ಅಪಿ ಅರ್ಚಕಸ್ಯ ಆರಾಧಕಸ್ಯ ಸಮಯ ಪ್ರಜ್ಞಾನುಗುಣಂ ತದೀಯ ಅನುಚಿಂತನಸ್ಯ ಅಭ್ಯಾಸಾನುಗುಣಂ ಸಂಕೋಚ ವಿಕಾಸಾದಿಕಂ ಪ್ರಾಪ್ನೋತಿ. ಅತಿ ವಿಕಾಸ ರೂಪೇಣ ಆರಾಧನ ಮಾನಸ ಆರಾಧನ ಪ್ರಕ್ರಿಯ ಆಯೋಜಿತ ಅಭ್ಯಸ್ತ ತದಾಪಿ ತದಪಿ ಅತಿ ಲಘು ಸಮಯೇ ಅಪಿ ಪೂರ್ಣರೂಪೇಣ ಭಾವನಾ ಪುರಸ್ಸರಂ ಅರ್ಪಯಿತುಂ ಶಕ್ನೋತಿ. ಅತಃ ಸಹ ಯೋಗಃ ಅಭ್ಯಾಸ ಸಾಧ್ಯ. ವಸ್ತುತಃ ಏಷ ಏವ ಯೋಗಃ. ಯೋಗೋ ನಾಮ ಸಂಬಂಧ ಖಲು ಪರಮಪುರುಷೇಣ ಸಹ ಸಂಬಂಧ. ತದೇವ ಅಧ್ಯಾತ್ಮ ಸಂಬಂಧ ಇತ್ಯಂ ರೂಪೇಣ ಉಚ್ಯತೆ. ಅಧ್ಯಾತ್ಮ ಸಂಬಂಧ ಪರಮಪುರುಷೇಣ ಸಹ ಭವೇತ್. ತದರ್ಥಂ ಭಗವತಃ ಬಾಹ್ಯಂ ಯಾಗಂ ಕುರಿಯಾತ್. ಬಾಹ್ಯ ಯಾಗೇ ಯೋಗ್ಯತಾ ಪ್ರಾಪ್ತ್ಯರ್ಥಂ ಮಾನಸ ಯಾಗಮನು ತಿಷ್ಠೆ. ಮಾನಸ ಆರಾಧನಂ ಅನುತಿಷ್ಠೆ. ತತ್ ಕ್ರಮಮೇವ ಮಾನಸ ಯಾಗಃ ಇತಿ ಉಪಾದಾಯ ಅತ್ರ ಪ್ರಯೋಗ ಗ್ರಂಥೆ ದರ್ಶಯತಿ. ತತ್ ಕಥಮಿತಿ ವಯಂ ಅಗ್ರಿಮೇ ವರ್ಗೆ ಆಲೋಕಯಾಮ. ಜೈ ಶ್ರೀಮನ್ನಾರಾಯಣ. ಚಿಂತಾಮಣಿ.
ಜೈ ಶ್ರೀಮನ್ನಾರಾಯಣ. ಅಡಿಯನ್ ದಾಮನದಾಸ.